ಕಲ್ಲು ಮುಳ್ಳುಗಳಿರುವ ಕಾಡಿನ ದಾರಿಯಲ್ಲಿ ಮಗ ಹರೀಶನನ್ನು ಕರೆದುಕೊಂಡು ಸುತ್ತಲು ನೋಡುತ್ತಾ ನಡೆದುಕೊಳ್ಳುತ್ತಾ ಮುಂದೆ ಹೋಗುತ್ತಿರುತ್ತಾಳೆ ಬಡ ಸೊಸೆ ಅನಾಮಿಕ. ಅಲ್ಲಿ ನಡೆಯುವುದು 10 ವರ್ಷದ ಹರೀಶನಿಗೆ ಕಷ್ಟವಾಗಿರುತ್ತದೆ. ಅವನಿಗೆ ಕಾಲು ನೋವು ಬರುತ್ತಾ ಇರುತ್ತದೆ. ಅದರಿಂದ ದೊಡ್ಡ ಬಂಡೆಕಲ್ಲಿನ ಮೇಲೆ ಕೂತ್ಕೋತಾನೆ ಹರೀಶ್. ಸರಿ ಮಗು, ನೀನು ಇಲ್ಲೇ ಕೂತ್ಕೋ, ನಾನು ನಮಗೆ ಬೇಕಾದ ಕಲ್ಲನ್ನ ತಗೊಂಡ್ ಬರ್ತೀನಿ, ಎಲ್ಲೂ ಹೋಗ್ಬೇಡ. ಸರಿ ಅಮ್ಮ ಎಂದು ಹೇಳಿದ್ದರಿಂದ ಅನಾಮಿಕ ಮತ್ತಷ್ಟು ಮುಂದಕ್ಕೆ ಹೋಗಿ ತನಗೆ ಅಗತ್ಯವಾದ ಕಲ್ಲನ್ನು ಅತಿ ಕಷ್ಟದಿಂದ ಎತ್ತುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಅಲ್ಲಿಂದ ನಡೆದುಕೊಳ್ಳುತ್ತಾ ಹರೀಶ್ ಕುಳಿತುಕೊಂಡ ಬಂಡೆ ಹತ್ತಿರ ಬರ್ತಾಳೆ. ಮಗು, ಮನೆಗೆ ಹೋಗೋಣ ಬಾ ಮಗು. ಅಮ್ಮ, ಅಷ್ಟು ದೊಡ್ಡ ಕಲ್ಲನ್ನು ಯಾಕಮ್ಮ ಎತ್ಕೊಂಡೆ? ನಾವು ನಡ್ಕೊಂಡು ಮಾತಾಡ್ಕೋಬಹುದು, ನೀನು ಕೂಡ ಒಂದು ಚಿಕ್ಕ ಕಲ್ಲನ್ನು ತಗೋ ಮಗು ಎಂದು ಹೇಳುತ್ತಲೇ ಹರೀಶ್ ತನ್ನ ಹತ್ತಿರವಿರುವ ಒಂದು ಚಿಕ್ಕ ಕಲ್ಲನ್ನು ತೆಗೆದುಕೊಂಡು ತಲೆ ಮೇಲೆ ಇಟ್ಕೋತಾನೆ. ತಾಯಿ ಮಗ ಮಾತನಾಡಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಮನೆಗೆ ಬರುತ್ತಾರೆ. ತಲೆ ಮೇಲಿರುವ ಕಲ್ಲನ್ನು ಒಂದು ಕಡೆ ಇಡ್ತಾರೆ. ನೀನು ಇಷ್ಟು ದೊಡ್ಡ ಕಲ್ಲಿನ ಜೊತೆ ಗೊಂಬೆ ಕೆತ್ತಿಯನ್ನು ಮಾತು. ಹೌದು ಮಗು, ಈ ಕಲ್ಲಿನ ಗೊಂಬೆಗಳನ್ನು ಮಾರಿದ ದುಡ್ಡಿನಿಂದನೇ ಅಲ್ವಾ ನಾವು 2 ಹೊತ್ತು ಅನ್ನ ತಿನ್ನೋದು. ಸರಿ, ಇನ್ನು ನೀನು ಮನೆಯೊಳಗೆ ಹೋಗು, ತಂಗಿ ಜೊತೆ ಓದ್ತಾ ಇರು ಮಗು ಎಂದು ಹೇಳುತ್ತಲೇ ಹರೀಶ್ ಮನೆಯೊಳಗೆ ಹೋಗುತ್ತಾನೆ. ಭವ್ಯ ಶಾರದ ಇಬ್ಬರು ಮಂಚದ ಮೇಲೆ ಕುಳಿತುಕೊಂಡು ಏನೋ ಮಾತನಾಡ್ಕೊಳ್ತಾ ಇರ್ತಾರೆ. ಹರೀಶನ್ನ ನೋಡಿ ಭವ್ಯ ಹೀಗೆ ಕೇಳ್ತಾಳೆ. ಅನ್ನಯ್ಯ, ಅಮ್ಮ ಕೂಡ ಬಂದ್ಲಾ? ಬಂದ್ಲು ತಂಗಿ, ಹೊರಗಡೆ ಇದ್ದಾಳೆ. ನಿನ್ನು ನನ್ನನ್ನು ಓದ್ಕೊಂತ ಹೇಳಿದ್ಲು. ಮಕ್ಕಳೇ, ಆದ್ರೆ ನೀವಿಬ್ಬರು ಓದ್ಕೋತಾ ಇರಿ, ಇನ್ನು ನಾನು ನನ್ನ ಸೊಸೆ ಹತ್ರ ಹೋಗ್ತೀನಿ ಎಂದು ಹೇಳಿ ಶಾರದ ಮನೆಯೊಳಗಿಂದ ಹೊರಗಡೆ ತಾನು ಕೆತ್ತಿದ ಕಲ್ಲಿನ ಗೊಂಬೆಯನ್ನು ತಳ್ಳುಗಾಡಿಯ ಮೇಲೆ ಇಡುತ್ತಿರುವ ಸೊಸೆ ಹತ್ತಿರ ಬರುತ್ತಾಳೆ. ಕಲ್ಲಿನ ಗೊಂಬೆ ಮಾರಾಟ ಮಾಡೋದಕ್ಕೆ ಹೋಗ್ತಾ ಇದೆಯಾ ಸೊಸೆ? ತಪ್ಪಲ್ವಲ್ಲ ಅತ್ತೆ, ಕಲ್ಲು ಗೊಂಬೆಗಳನ್ನು ಮಾರಿದ್ರೆ ನಾಳೆ ರಾತ್ರಿಗೆ ನಮ್ಮ ಹೊಟ್ಟೆಗೆ ಅನ್ನ ಹೋಗೋದು, ಇಲ್ಲಾಂದ್ರೆ ನೀನು ನಾನು ಹಸ್ಕೊಂಡೇ ಮಲಗಬೇಕು. ಜಾಗ್ರತೆ ಸೊಸೆ, ಮತ್ತಷ್ಟು ಕತ್ತಲಾಗುವವರೆಗೂ ಇರಬೇಡ. ಮೊದಲೇ ದಿನಗಳು ಚೆನ್ನಾಗಿಲ್ಲ, 1-2 ಕಲ್ಲಿನ ಗೊಂಬೆ ಮಾರಾಟವಾಗುತ್ತಲೇ ಮನೆಗೆ ಬಂದುಬಿಡು. ಹಾಗೆ ಅತ್ತೆ, ಮನೆಯಲ್ಲಿ ಮಕ್ಕಳ ಜೊತೆ ಜಾಗೃತಿಯಾಗಿರಿ ಎಂದು ಹೇಳಿ ತಳ್ಳುಗಾಡಿಯನ್ನು ಮುಂದಕ್ಕೆ ದೂಡಿಕೊಂಡು ಹೋಗ್ತಾ ಇರ್ತಾಳೆ ಅನಾಮಿಕ. ಕಲ್ಲಿನ ಗೊಂಬೆಗಳು, ಕಲ್ಲಿನ ಗೊಂಬೆಗಳು, ಅಂದವಾದ ಕಲ್ಲಿನ ಗೊಂಬೆಗಳು, ಕೈಯಿಂದ ಅಂದವಾಗಿ ಕೆತ್ತಿರುವ ಗೊಂಬೆಗಳು ಎಂದು ಅರಚುತ್ತಾ ಇರುತ್ತಾಳೆ. ಹಾಗೆ ಅರಚಿ ಅರಚಿ 2-3 ಬೀದಿ ತಿರುಗುತ್ತಲೇ ಒಂದು ಮನೆಯಲ್ಲಿರುವ ಕಮಲ ಅನ್ನುವ ಹೆಂಗಸು ಅನಾಮಿಕಳನ್ನು ನಿಲ್ಲಿಸುತ್ತಾಳೆ. ಒಂದು ಕಲ್ಲಿನ ಗೊಂಬೆಯನ್ನು ನೋಡಿ ಮಾತನಾಡಿ ದುಡ್ಡು ಅನಾಮಿಕಳಿಗೆ ಕೊಡ್ತಾಳೆ. ಅನಾಮಿಕ ಆ ಕಲ್ಲಿನ ಗೊಂಬೆಯನ್ನು ಕೊಡುತ್ತಾಳೆ, ಹಾಗೆ ಒಳಗೆ ಹೊರಟು ಹೋಗುತ್ತಾಳೆ. ಅನಾಮಿಕ ಮತ್ತೆ ತಿರುಗಿ ಗೊಂಬೆಗಳನ್ನು ಮಾರಲಿಕ್ಕೆ ಶುರು ಮಾಡ್ತಾಳೆ. ಕತ್ತಲಾಗುತ್ತಾ ಇರುವಾಗ ಮನೆಗೆ ಹೋಗುತ್ತಾ ಇರುತ್ತಾಳೆ ಅನಾಮಿಕ. ರೋಡ್ ಮೇಲೆ ಒಂದು ಕಡೆ ಕಾರ್ ಆಕ್ಸಿಡೆಂಟ್ ಆಗಿ ಏಟಿನಿಂದ ರೋಡ್ ಮೇಲೆ ಬಿದ್ದ ಸುಧಾಕರ್ ಅನ್ನುವ ಒಬ್ಬ ವ್ಯಕ್ತಿ ದುಃಖ ಪಡುತ್ತಾ ಬಂದು ಹೋಗುವವರನ್ನು ನೋಡುತ್ತಾ, ನನ್ನನ್ನು ಕಾಪಾಡಿ, ದಾಹವಾಗಿದೆ, ಸ್ವಲ್ಪ ನೀರು ಕೊಡಿ, ನಿಮಗೆ ಪುಣ್ಯ ಬರುತ್ತೆ, ನನ್ನನ್ನು ಬದುಕಿಸಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾನೆ. ಆ ದಾರಿಯಲ್ಲಿ ಹೋಗುವವರು ನೋಡಿಕೊಳ್ಳುತ್ತಾ ಹೋಗುತ್ತಾರೆ ಹೊರತು ಅಯ್ಯೋ ಪಾಪ ಅಂದು ಯಾರು ಮುಂದಕ್ಕೆ ಬಂದು ಆ ಸುಧಾಕರ್ಗೆ ಸಹಾಯ ಮಾಡುವುದಿಲ್ಲ. ಅವನನ್ನು ನೋಡುತ್ತಲೇ ಅನಾಮಿಕಳಿಗೆ ಪಾಪವೆನಿಸುತ್ತದೆ. ಅವನನ್ನು ಎಬ್ಬಿಸಿ ಕುರಿಸುತ್ತಾಳೆ. ತನ್ನ ಹತ್ತಿರವಿರುವ ನೀರ ಬಾಟಲಿಂದ ನೀರನ್ನು ಅವನಿಗೆ ಕುಡಿಸುತ್ತಾಳೆ. ಸುಧಾಕರ್ ಸುಧಾರಿಸಿಕೊಳ್ಳುತ್ತಾನೆ. ಕಲ್ಲಿನ ಗೊಂಬೆಗಳನ್ನು ಪಕ್ಕದಲ್ಲಿಟ್ಟು ಅವನನ್ನು ತನ್ನ ತಳ್ಳುಗಾಡಿಯ ಮೇಲೆ ಕೂರಿಸಿಕೊಂಡು ಹತ್ತಿರದಲ್ಲೇ ಇರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ ಅನಾಮಿಕ. ಪೂರ್ತಿಯಾಗಿ ಕತ್ತಲಾಗುತ್ತದೆ. ಸೊಸೆ ಇನ್ನು ಮನೆಗೆ ಬರಲಿಲ್ಲ ಎಂದು ಶಾರದ, ಅಮ್ಮ ಮನೆಗೆ ಬರಲಿಲ್ಲ ಅಂತ ಮಕ್ಕಳು ಗಾಬರಿಯಾಗುತ್ತಾ ಬೀದಿ ಕಡೆ ನೋಡ್ತಾ ಇರ್ತಾರೆ. ಇನ್ನು ಅಲ್ಲಿ ಹಾಸ್ಪಿಟಲ್ನಲ್ಲಿ ಸುಧಾಕರ್ ಅನ್ನು ಡಾಕ್ಟರ್ ಚೆಕ್ ಮಾಡಿ ಗಾಯಗಳಿಗೆ ಬ್ಯಾಂಡೇಜ್ ಕಟ್ಟಿ ಅಪಾಯವಿಲ್ಲ ಎಂದು ಹೇಳುತ್ತಾರೆ. ಅದರಿಂದ ಅನಾಮಿಕ ಸಂತೋಷ ಪಡುತ್ತಾಳೆ. ಸುಧಾಕರ್ ದುಡ್ಡು ಕೊಡಲಿಕ್ಕೆ ಹೋಗ್ತಾ ಇರ್ತಾನೆ. ಮಾನವತ್ವದಿಂದ ನಾನು ನಿಮಗೆ ಸಹಾಯ ಮಾಡಿದೆ, ದುಡ್ಡು ಕೊಟ್ಟು ಸಹಾಯಕ್ಕೆ ಬೆಲೆ ಕಟ್ಟಬೇಡಿ, ಬೇಕು ಅಂದ್ರೆ ನನ್ನ ಹತ್ರ ಒಂದು ಕಲ್ಲಿನ ಗೊಂಬೆಯನ್ನು ತೆಗೆದುಕೊಳ್ಳಿ. ಅಯ್ಯ, ನನ್ನ ಹೆಸರು ಅನಾಮಿಕ, ಪಕ್ಕದಲ್ಲೇ ಇರುವ ತಿಮ್ಮಾಪುರ ಊರಿನಲ್ಲಿ ಇರ್ತೀನಿ, ನಾನು ಕಲ್ಲು ಗೊಂಬೆಗಳನ್ನ ಕೆತ್ತಿ ಮಾರಾಟ ಮಾಡ್ತಾ ಇರ್ತೀನಿ. ಸರಿ ತಾಯಿ, ಈ ದುಡ್ಡು ತಗೊಂಡು ಒಂದು ಕಲ್ಲಿನ ಗೊಂಬೆಯನ್ನು ಇಲ್ಲಿಟ್ಟು ನೀನು ಹೋಗು ಎಂದು ಹೇಳುತ್ತಲೇ ಅನಾಮಿಕ ದುಡ್ಡು ತೆಗೆದುಕೊಂಡು ತಳ್ಳುಗಾಡಿ ಹತ್ತಿರಕ್ಕೆ ಬಂದು ಒಂದು ಕಲ್ಲಿನ ಗೊಂಬೆಯನ್ನು ತೆಗೆದುಕೊಂಡು ಬಂದು ತಿರುಗಿ ಸುಧಾಕರ್ ಹತ್ತಿರ ಬರುತ್ತಾಳೆ. ಅವನ ಹತ್ತಿರ ಆ ಕಲ್ಲಿನ ಗೊಂಬೆಯನ್ನು ಇಟ್ಟು ಕೃತಜ್ಞತೆಯಾಗಿ ನಮಸ್ಕರಿಸಿ ಅಲ್ಲಿಂದ ಅನಾಮಿಕ ಹೊರಟು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಅನಾಮಿಕ ತನ್ನ ತಳ್ಳುಗಾಡಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾಳೆ. ನಡೆದಿದ್ದೆಲ್ಲವನ್ನು ಅತ್ತೆ ಶಾರದಳಿಗೆ ಮಕ್ಕಳಿಗೆ ಹೇಳುತ್ತಾಳೆ. ದೇವರು ನಮಗೆ ಒಳ್ಳೇದು ಮಾಡ್ತಾನೆ ಸೊಸೆ ಎಂದು ಹೇಳಿ ಇರುವ ಅನ್ನ ತರಕಾರಿ ತಿಂದು ಒಂದು ಮಂಚದ ಮೇಲೆ ಅನಾಮಿಕ ಭವ್ಯ, ಮತ್ತೊಂದು ಮಂಚದಲ್ಲಿ ಶಾರದಾ ಹರೀಶ್ ಮಲ್ಕೋತಾರೆ.
ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಒಂದು ದಿನ ಅನಾಮಿಕ ಮನೆ ಹೊರಗೆ ಕುಳಿತುಕೊಂಡು ಒಂದು ಕಲ್ಲಿನ ಗೊಂಬೆಯನ್ನು ಕೆತ್ತುತ್ತಾ ಇರುತ್ತಾಳೆ. ಸುಧಾಕರ್ ಕಾರ್ನಲ್ಲಿ ಅನಾಮಿಕಳ ಹತ್ತಿರ ಬರ್ತಾನೆ. ಅಭಿಮಾನದಿಂದ ಅನಾಮಿಕಳನ್ನು ಮಾತನಾಡಿಸುತ್ತಾನೆ. ಅನಾಮಿಕ ಅವನಿಗೆ ಹೊರಗಡೆ ಕುರ್ಚಿ ಹಾಕುತ್ತಾಳೆ. ಸುಧಾಕರ್ ಆ ಕುರ್ಚಿಯಲ್ಲಿ ಕೂತ್ಕೋತಾನೆ. ಇಷ್ಟದಲ್ಲೇ ಶಾರದಾ ಮಕ್ಕಳು ಹೊರಗೆ ಬರುತ್ತಾರೆ. ಅವರ ಗಂಡಂದಿರಿಬ್ಬರು ಪ್ರಸಾದ್ ರಮೇಶ್ ಎಲ್ಲಿಯೂ ಕಾಣಿಸುವುದಿಲ್ಲ. ಆ ವಿಷಯವನ್ನು ಸುಧಾಕರ್ ಕೇಳಿದರೆ ದುಡ್ಡು ಸಂಪಾದನೆಗಾಗಿ ಪಟ್ಟಣಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಯಜಮಾನ್ರೆ, ನೀವು ಬಂದ ವಿಷಯ ಏನು? ನಿಮ್ಮ ಋಣ ತೀರಿಸ್ಕೊಳ್ಳೋ ಅವಕಾಶ ನನಗೆ ಸಿಕ್ಕಿದೆ ಅನಾಮಿಕ. ಅರ್ಥವಾಗ್ಲಿಲ್ಲ ಸ್ವಾಮಿ. ನಾನು ಕೆಲಸ ಮಾಡುತ್ತಿರುವ ಕಂಪನಿ ಯಜಮಾನ 1116 ಶಿವಲಿಂಗವನ್ನ ಪ್ರತಿಷ್ಠಾಪಿಸಬೇಕು ಅಂತ ನಿರ್ಣಯಿಸಿಕೊಂಡಿದ್ದಾನೆ. ಆ ಶಿವಲಿಂಗಗಳನ್ನು ತಯಾರು ಮಾಡುವ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾನೆ. ಆಗ ನನಗೆ ತಕ್ಷಣ ಆ ದಿನ ನೀನು ನನಗೆ ಹಾಸ್ಪಿಟಲ್ ನಲ್ಲಿ ಹೇಳಿದ ವಿಷಯ ನೆನಪಿಗೆ ಬಂತು. ತಕ್ಷಣ ಕಾರಲ್ಲಿ ನಿನ್ನ ಹತ್ರ ಬಂದಿದ್ದೀನಿ. ಆ ಮಾತು ಕೇಳಿ ಅನಾಮಿಕಾ ಶಾರದಾ ಮಕ್ಕಳು ಎಷ್ಟೋ ಸಂತೋಷ ಪಡುತ್ತಾರೆ. ಸುಧಾಕರ್ ಸ್ವಲ್ಪ ದುಡ್ಡು ಅನಾಮಿಕಳಿಗೆ ಕೊಡುತ್ತಾ, ನೋಡಮ್ಮ ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. 1 ವಾರದಲ್ಲಿ 1116 ಶಿವಲಿಂಗ ಬೇಕು. ಇಲ್ನೋಡು ಸ್ವಲ್ಪ ದುಡ್ಡು ಕೊಡ್ತಾ ಇದ್ದೀನಿ, ಕೆಲಸ ಶುರು ಮಾಡು. ಮಿಕ್ಕವನ್ನು ಶಿವಲಿಂಗಗಳನ್ನು ತಗೊಂಡು ಹೋಗುವಾಗ ಕೊಡ್ತೀನಿ. ನಮ್ಮ ಅತ್ತೆ ಕೊಡಿ ಸ್ವಾಮಿ ಆ ದುಡ್ಡು ಎಂದು ಹೇಳುತ್ತಲೇ ಸುಧಾಕರ್ ದುಡ್ಡನ್ನು ಶಾರದಾಳಿಗೆ ಕೊಡುತ್ತಾನೆ. ಅಲ್ಲಿಂದ ಹೊರಟು ಹೋಗ್ತಾನೆ. ಶಾರದಾ, ಅನಾಮಿಕಾ ಮಕ್ಕಳು ಎಲ್ಲರೂ ಸೇರಿ ಶಿವಲಿಂಗಗಳಿಗೆ ಸರಿ ಹೋಗುವ ಕಲ್ಲನ್ನು ತೆಗೆದುಕೊಂಡು ಬಂದು ಮನೆ ಹತ್ತಿರ ಇಟ್ಕೋತಾರೆ. ಅನಾಮಿಕಾ ಆದರೂ ರಾತ್ರಿ ಹಗಲು ಅನ್ನುವ ಬದಲಾವಣೆ ಇಲ್ಲದೆ ಶಿವಲಿಂಗಗಳನ್ನು ಕೆತ್ತುತ್ತಾ ಇರುತ್ತಾಳೆ. ಹಾಗೆ 1 ವಾರ ಕಳೆಯುವ ಹೊತ್ತಿಗೆ 1116 ಶಿವಲಿಂಗವನ್ನು ತಯಾರು ಮಾಡ್ತಾಳೆ ಅನಾಮಿಕಾ. ಹೇಳಿದ ಹಾಗೆಯೇ ಸುಧಾಕರ್ ಒಂದು ದೊಡ್ಡ ಟ್ರಕ್ ತೆಗೆದುಕೊಂಡು ಬಂದು ಮಿಕ್ಕ ದುಡ್ಡನ್ನು ಕೂಡ ಶಾರದಾಳಿಗೆ ಕೊಟ್ಟು ಆ 1116 ಶಿವಲಿಂಗವನ್ನು ತೆಗೆದುಕೊಂಡು ಹೋಗುತ್ತಾನೆ. ಹಾಗೆ ಬಂದ ದುಡ್ಡಿನಿಂದ ಅನಾಮಿಕಾ ಅತ್ತೆಯನ್ನು ಮಕ್ಕಳನ್ನು ನೋಡಿಕೊಳ್ಳುತ್ತಾ ಸಂತೋಷವಾಗಿ ಜೀವಿಸ್ತಾ ಇರ್ತಾಳೆ. ಬೆಳಿಗ್ಗೆ 11 ದಾಟಿತ್ತು ಸಮಯ. ಬಿಸಿಲಿನ ತೀವ್ರತೆ ತಾರಸ್ಥಾಯಿಗೆ ಸೇರಿಕೊಂಡಿದ್ದಕ್ಕೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಮನೆಯಲ್ಲಿ ಇರಲಾರದೆ ಮನೆಯ ಪಕ್ಕದಲ್ಲೇ ಇದ್ದ ದೊಡ್ಡ ಮರದ ಕೆಳಗೆ ಕುಳಿತುಕೊಂಡು ಬೇಗೆ ತೀರಿಸಿಕೊಳ್ಳುತ್ತಿದ್ದರು. ಅಮ್ಮೋ ಅತ್ತೆ, ಏನಿದು ಬಿಸಿಲು! ಇಷ್ಟೆಲ್ಲ ಸೂರ್ಯ ಸುಟ್ಟ ಹೋಗ್ತಾ ಇದ್ರೆ ನಮ್ಮಂತ ಬದವರು ಹೇಗ್ ಬದುಕಬೇಕು? ನಮ್ಮಂತವ್ರದ್ದು ಪಕ್ಕಕ್ಕಿಟ್ಟು ನಾವ್ ಹೇಗೆ ಬದುಕಬೇಕು ಆಲೋಚಿಸು ಸೊಸೆ. ಮೊದಲು ಈ ಬಿಸಿಲು ಕಾಲ ಏನಕ್ ಬರುತ್ತೇನು ಅತ್ತೆ? ಕೈಲಾದ ಕೆಲಸವನ್ನು ಮಾಡ್ಕೊಳಕ್ ಬಿಡದೆ ಬೆಂಕಿ ಉಂಡೆಯ ಸುರಿಮಳೆ ಆಗ್ತಾ ಇದೆ. ಹೌದು ಸೊಸೆ, ಮನೆಯಲ್ಲಿರೋ ಸಾಮಾನುಗಳು 2-3 ದಿನಕ್ಕೆ ಸರಿ ಹೋಗುವಾಗಿದೆ. ಸೂರ್ಯ ಏನೋ 8 ಮೊದಲೇ ಬಿಸಿ ಆಗ್ತಾ ಇದ್ದಾನೆ. ಕತ್ತಲಾಗ್ತಾ ಇದ್ದಾಗ್ಲೇ ತಣ್ಣಗಾಗ್ತಾನೆ. ಆಗ ಕೂಲಿ ಕೆಲ್ಸಕ್ಕೆ ಯಾರು ಕರೆಯಲ್ಲ. ಏನೋ ಈ ಬದುಕು, ಏನೋ ಅರ್ಥವೇ ಆಗ್ತಾ ಇಲ್ಲಮ್ಮ. ದೊಡ್ಡವಳು ನೀನೇ ಅತ್ತೆ, ಎಷ್ಟು ಸ್ವಲ್ಪ ಅನುಭವ ಇರುವವಳು, ನೀನೇ ಹಾಗಂದ್ರೆ ಹೇಗೆ ಅತ್ತೆ? ಏನ್ ಮಾಡ್ಲಿ ಸೊಸೆ, ಚಳಿಕಾಲ ಮಳೆಗಾಲ ತಟ್ಕೋಬಹುದು, ಈ ಬಿಸಿಲು ಕಾಲ ಮಾತ್ರ ತಟ್ಕೊಳ್ಳೋದು ಬಹಳ ಕಷ್ಟ ಕಣೆ. ಅದಕ್ಕೆ ಯಾರು ಈ ಬಿಸಿಲು ಕಾಲದಲ್ಲಿ ಕೂಲಿ ಕೆಲಸ ಮಾಡಲ್ಲ, ನಮ್ಮಂತಹ ಕೂಲಿ ಕೆಲಸದವರನ್ನು ಕರೆಯಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ತಂದೆ ಮಗ ಪ್ರಸಾದ್ ರಮೇಶ್ ಬಿಸಿಲಿಗೆ ತಡೆದುಕೊಳ್ಳಲಾರದೆ ಅವರ ಹತ್ತಿರ ಗಬಗಬ ಅಂತ ಬರ್ತಾರೆ. ಅತ್ತೆ ಸೊಸೆರು ಎದ್ದು ನಿಲ್ಲುತ್ತಾರೆ. ಪ್ರಸಾದ್ ರಮೇಶ್ ಮಂಚದಲ್ಲಿ ಕೂತ್ಕೋತಾರೆ. ಅವರ ಮುಖಗಳು ಬಾಡಿ ಹೋಗಿದ್ದರಿಂದ ಶಾರದಾ ಹೀಗೆ ಕೇಳ್ತಾಳೆ, ಏನಾಯ್ತು ಮಗು, ಯಾಕೆ ಇಬ್ರು ದಿಗಿಲು ನಿಂದಿದ್ದೀರಾ? ಏನಿರುತ್ತಮ್ಮ ಈ ಬಿಸಿಲು ಕಾಲ, ಏನಕ್ ಬರುತ್ತೇನು? ನಮ್ಗೆ 2 ಬೆರಳು ಬಾಯಿಯೊಳಗೆ ಹೋಗೋದೇ ಎಷ್ಟೋ ಕಷ್ಟ. ಏನಾಯ್ತು ಬಾವ, ನೀನು ಮಾವ ಕೆಲಸ ಮಾಡುವ ರೈಸ್ ಮಿಲ್ ಬಂದಾಯ್ತಾ? ಹೌದಮ್ಮ ಸೊಸೆ, ಈ ಬಿಸಿಲು ಕಾಲ ಹೋಗೋ ತನಕ ಓನರು ರೈಸ್ ಮಿಲ್ ತೆಗಿಯಲ್ಲ ಅಂತ ಹೇಳ್ದ. ಇನ್ನು ಆಗಿನಿಂದ ನಮಗೆ ಗಾಬರಿ ಆಗ್ತಾ ಇದೆ. ಅಯ್ಯೋ, ಈ ಬಿಸಿಲು ಕಾಲ ನಮ್ಮನ್ನ ಹೀಗೆ ಕೂಲಿ ಕೆಲ್ಸಕ್ಕೆ ಕೂಡ ಯಾರು ಕರೀತಾ ಇಲ್ಲಾರೆ ಅಂದ್ರೆ ನಿಮ್ಗೆ ಕೂಡ ಕೆಲ್ಸವಿಲ್ಲದ ಹಾಗೆ ಮಾಡ್ತಲ್ಲ. ದುಃಖ ಪಡಬೇಡ ಶಾರದಾ, ನಾನು ಮಗ ಮನೆಗ್ ಬರುವಾಗ ಕಲ್ಲುಡಿಯೋ ಕೆಲ್ಸನ ಮಾತಾಡ್ಕೊಂಡು ಬಂದಿದ್ದೀನಿ ಬಿಡು. ನೀನು ಸೊಸೆ ಬಿಸಿಲನ್ನು ತಟ್ಕೊಳ್ಳಲಾರಿ, ಮನೆ ಹತ್ರನೇ ಜಾಗೃತಿಯಾಗಿರಿ. ಏನಯ್ಯಾ ಏನಯ್ಯಾ ನೀನ್ ಹೇಳೋದು, ಈ ಮೈ ಸುಡ್ತಾ ಇರುವ ಬಿಸಿಲಲ್ಲಿ ಕಲ್ಲು ಹೊಡಿತೀಯಾ? ಬೇಡಯ್ಯಾ ಬೇಡ, ಈ ಬಿಸಿಲಿಗೆ ಲಕ್ವ ಹೊಡೆದ್ರು ಹೊಡೆಯುತ್ತೆ, ಆಗ ಚೇತರಿಸ್ಕೊಳ್ಳೋದು ಬಹಳ ಕಷ್ಟ ಅಯ್ಯಾ. ಹೌದು ಮಾವಯ್ಯ, ಈ ಬಿಸಿಲಿನೇಟಿಗೆ ನಾಡಿ ವ್ಯವಸ್ಥೆ ಆಘಾತಕ್ಕೊಳಗಾಗುತ್ತೆ ಅಂತ, ಬಿಸಿಲಿನಿಂದ ತಲೆ ತಿರುಗು ಮತ್ತು ಆಯಾಸ ಬರುತ್ತೆ ಅಂತ, ವಯಸ್ಸಾದವರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಬರಬಹುದು ಅಂತ ಜಾಗೃತಿಯಾಗಿ ಇರಿ ಅಂತ ಸರ್ಪಂಚ್ ಈಗಲೇ ಡಂಗುರ ಕಡೆ ಹೊಡೆಸ್ದ. ಹೌದಯ್ಯ, ಸೊಸೆ ಹೇಳಿದ್ದು ನಿಜನೇ. ಅನಾಮಿಕ ಹೋಗಿ ಮಡಕೆ ನೀರ್ ತಗೊಂಬ ಎಂದು ಹೇಳುತ್ತಲೇ ಅನಾಮಿಕ ಅಲ್ಲಿಂದ ಮನೆಯೊಳಗೆ ಹೋಗ್ತಾಳೆ. ಶಾರದಾ ಪ್ರಸಾದ್ ಇಬ್ಬರು ಮಾತಾಡ್ತಾ ಇರ್ತಾರೆ. ಒಂದು ಕ್ಷಣ ಕಳೆದ ನಂತರ ಅನಾಮಿಕ ನೀರು ತೆಗೆದುಕೊಂಡು ಬಂದು ಪ್ರಸಾದನಿಗೆ ಕೊಡುತ್ತಾಳೆ. 4 ಮಂಚದ ಮೇಲೆ ಕುಳಿತುಕೊಂಡು ಮಾತಾಡ್ಕೋತಾ ಇರ್ತಾರೆ.
ಹಾಗೆ ಆ ಹಗಲು ಕಳೆದು ಹೋಗುತ್ತೆ, ರಾತ್ರಿ ಆಗುತ್ತೆ, ತಣ್ಣನೆಯ ವಾತಾವರಣ, ತಣ್ಣನೆಯ ಬೆಳದಿಂಗಳ ಬೆಳಕು. ಇದ್ದುದನ್ನಲ್ಲೇ ತಿಂದು ಬಿಟ್ಟು ಅಂಗಳದಲ್ಲಿ ಎರಡು ಮಂಚ ಹಾಕಿಕೊಂಡು ಅತ್ತೆ ಸಸಿಯರು ಶಾರದಾ ನಾಮಿಕ ಒಂದು ಮಂಚದಲ್ಲಿ ಮಲ್ಕೋತಾರೆ. ಇನ್ನು ಮತ್ತೊಂದು ಮಂಚದಲ್ಲಿ ತಂದೆ ಮಗ ಪ್ರಸಾದ ರಮೇಶ್ ಮಲ್ಕೋತಾರೆ. ಅತ್ತೆ, ಮಿನುಗ್ತಾ ಇರುವ ನಕ್ಷತ್ರದ ನಡುವೆ ಹೊಳಿತಾ ಇರುವ ಚಂದ್ರನ ನೋಡಿ, ಗೋಪಿಕೆಯರ ನಡುವೆ ಕೃಷ್ಣನ ಹಾಗಿದ್ದಾನಲ್ಲ. ಹೌದು ಸೊಸೆ, ಈ ಚಂದ್ರ ಬಂದಾಗಲೇ ವಾತಾವರಣ ನೋಡು ಎಷ್ಟು ತಣ್ಣಗಾಗುತ್ತೋ, ಮನಸ್ಸಿಗೆ ಎಷ್ಟು ಹಾಯಾಗಿರುತ್ತೆ. ಯಾವಾಗ್ಲೂ ಹೀಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಅಂತ ಅನ್ಸುತ್ತದೆ ಅಲ್ಲ ಸೊಸೆ? ಹೌದತ್ತೆ, ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ. ನೀವು ಹೊರಗಡೆ ಅಂದ್ರೆ ನಿಜಕ್ಕೂ ಹಗಲು ಅನ್ನೋದೇ ಇಲ್ಲದೆ ಇದ್ರೆ, ಸೂರ್ಯ ಹೊರಗೆ ಬಾರದೆ ಇದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅತ್ತೆ. ಅತ್ತೆ ಸೊಸೆಯರ ಮಾತು ಆಕಾಶದಲ್ಲಿರುವ ತಥಾಸ್ತು ದೇವತೆಗಳು ಕೇಳಿದ್ರೆ, ತಥಾಸ್ತು ಅಂದ್ರೆ ಇನ್ನು ಅಷ್ಟೇ ಸಂಗತಿ, ನಮಗೆ ಸೂರ್ಯ ಇರಲ್ಲ, ಯಾವಾಗಲೂ ಚಂದ್ರನೇ ಇರ್ತಾನೆ. ಹಾಗೆ ನಮಗೆ ಯಾವ ಕಷ್ಟನೂ ಇರೋದಿಲ್ಲ. ವಾತಾವರಣ ಯಾವಾಗ್ಲೂ ತಣ್ಣಗೆ ಇರೋದ್ರಿಂದ ನಾವು ದಿನವೂ ಕೆಲ್ಸಕ್ಕೆ ಹೋಗ್ಬೋದು. ಬರಗಾಲ ಬಿಸಿಲೇಟು ಏನೂ ಇರೋದಿಲ್ಲ. ನಿಜಕ್ಕೂ ಹಾಸ್ಪಿಟಲ್ಗೆ ಹೋಗುವ ಅಗತ್ಯನೇ ಇಲ್ಲ. ಇಂಥ ತಣ್ಣನೆಯ ತಂಪು ಗಾಳಿಗೆ ಸಂಭ್ರಮದಿಂದ ಇರಬಹುದು ಎಂದು ಅತ್ತೆ ಸಸಿಯರು ಮಾತನಾಡಿಕೊಳ್ಳುತ್ತಾ ನಿದ್ರೆಯಲ್ಲಿ ಜಾರುತ್ತಾರೆ. ಅಷ್ಟೇ, ಆಕಾಶದಲ್ಲಿರುವ ತಥಾಸ್ತು ದೇವತೆಗಳು ನಿಜವಾಗಿಯೇ ತಥಾಸ್ತು ಅಂತಾರೆ. ನಗುತ್ತಾ ಅತ್ತೆ ಸಸಿಯರನ್ನು ಆಶೀರ್ವದಿಸುತ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ಸಸಿಯರಿಗೆ ಎಚ್ಚರವಾಗುತ್ತದೆ. ಕಣ್ಣು ತೆಗೆದು ಅತ್ತೆ ಸಸಿಯರು ನೋಡ್ತಾರೆ. ಆಕಾಶದಲ್ಲಿ ಮಿಣುಕು ಮಿಣುಕು ಅನ್ನುವ ನಕ್ಷತ್ರಗಳು, ಹಾಲಿನ ಪಾತ್ರೆ ಹಾಗೆ ಹೊಳೆಯುತ್ತಿರುವ ಚಂದ್ರನು ಕಾಣಿಸುತ್ತಾನೆ. ಸೊಸೆ, ಇನ್ನೂ ಬೆಳಗಾಗ್ಲಿಲ್ವಾ? ಇಲ್ಲ ಅತ್ತೆ, ಬೇಕಂದ್ರೆ ನೋಡಿ, ಆಕಾಶ ನೀಲಿಯಾಗಿದೆ, ಚುಕ್ಕಿಗಳ ನಡುವೆ ಚಂದ್ರ ಹೊಳಿತಾ ಇದ್ದಾನೆ ಎಂದು ಮಾತನಾಡಿಕೊಂಡು ಅತ್ತೆ ಸಸಿಯರು ಮತ್ತೆ ಮಲ್ಕೋತಾರೆ. ಮತ್ತೆ ಸ್ವಲ್ಪ ಸಮಯ ಕಳೆಯುತ್ತದೆ. ಅತ್ತೆ ಸಸಿಯರು ಮಂಚದಿಂದ ಹೇಳ್ತಾರೆ, ಸುತ್ತಲೂ ನೋಡುತ್ತಾರೆ. ಮಂಚದಲ್ಲಿ ಕೂತ್ಕೊಂಡಿರುವ ತಂದೆ ಮಗ ಕಾಣಿಸ್ತಾರೆ. ಇನ್ನು ನಕ್ಷತ್ರಗಳು ಚಂದ್ರ ಕಾಣಿಸ್ತಾನೆ ಇರ್ತಾನೆ. ಅವ್ರಿಗೇನು ಅರ್ಥವಾಗುವುದಿಲ್ಲ. ಇದೇನೆ ಸೊಸೆ, ಇನ್ನು ಬೆಳಗಾಗ್ಲೇ ಇಲ್ಲ, ಕೋಳಿ ಕೂಗ್ಲೇ ಇಲ್ಲ, ಸೂರ್ಯನೂ ಬಂದಿಲ್ಲ. ಎಲ್ಲರ ಮನೆ ಮುಂದೆ ಎಲ್ರೂ ಅಯೋಮಯವಾಗಿದ್ದಾರೆ. ನಿಜಕ್ಕೂ ಏನಾಗ್ತಾ ಇದೆ? ನನ್ಗೆಲ್ಲ ಅಯೋಮಯವಾಗಿದೆ ಅತ್ತೆ, ಏನ್ ಹೇಳ್ಬೇಕು ಅರ್ಥವಾಗ್ತಿಲ್ಲ. ಈ ತರ ಯಾವತ್ತೂ ಕತ್ತಲಾಗ್ಲಿಲ್ಲ. ರಾತ್ರಿ ಅಂತ ಮಲ್ಕೊಂಡಿದ್ರೆ ಪಕ್ಕಗಿಳು ನೋವು ಬರ್ತಾ ಇದೆ, ಹಸಿವೆ ಆಗ್ತಾ ಇದೆ, ಬಾಯಾರಿಕೆ ಆಗತ್ತೆ, ಆದ್ರೆ ಹಗಲೇ ಬರ್ತಾ ಇಲ್ಲ, ಸೂರ್ಯ ಕೂಡ ಕಾಣಿಸ್ತಾ ಇಲ್ಲ. ಆಗ ಆ ಮಾತು ಕೇಳಿದ ಪ್ರಸಾದ್ ವ್ಯಂಗ್ಯವಾಗಿ ಹೀಗಂತಾನೆ, ರಾತ್ರಿ ನೀವು ಅತ್ತೆ ಸಸ್ಯರು ಮಾತಾಡ್ಕೊಂಡ ಮಾತನ್ನು ತಥಾಸ್ತು ದೇವತೆಗಳು ಕೇಳಿರ್ತಾರೆ, ಅದಕ್ಕೆ ಹಗಲೇ ಇಲ್ಲದೆ ರಾತ್ರಿ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಇನ್ನು ನೀವು ಅತ್ತೆ ಸಸಿಯರು ಎಲ್ಲ ಕೆಲಸಗಳು ಮಾಡ್ಕೋಬಹುದು. ಸಾಕ್ರಿ ತಮಾಷೆಗಳು, ಎಷ್ಟೋ ಮಾತಾಡ್ಕೋತೀವಿ, ಎಲ್ಲವೂ ನಿಜವಾಗಿ ನಡೆಯುತ್ತೆ ಏನೋ? ಇದೊಂದು ನಡೆಯೋದಕ್ಕೆ ನಾನ್ ನಂಬಲ್ಲ. ಇಲ್ಲ ಅಂದ್ರೆ ಇನ್ನೂ ಬೆಳಗಾಗಿಲ್ಲ ಅಷ್ಟೇ. ಇನ್ನು ಯಾವತ್ತಿಗೂ ಆಗಲ್ಲ ಕೂಡ, ನಿಜಕ್ಕೂ ಹಗಲೇ ಬರೋದಿಲ್ಲ, ಸೂರ್ಯನ ನೋಡಲಾರೆವು. ಅತ್ತೆ ಸಸಿಯರು ಎಲ್ಲ ಕೆಲಸ ಮಾಡ್ಕೊಳ್ಳಿ ಎಂದು ಹೇಳಿ ಪ್ರಸಾದ್ ಮಗ ರಮೇಶನ ಜೊತೆ ಮಾತಾಡ್ತಾ ಇರ್ತಾನೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಅತ್ತೆ ಸಸಿಯರು ಕತ್ತಲಲ್ಲಿ ಯಾವ ಕೆಲಸವೂ ಮಾಡಲಾರದೆ ಹೋಗ್ತಾ ಇರ್ತಾರೆ. ಎಲ್ಲಿಗೆ ಹೋದ್ರೂ ಕತ್ತಲಾಗಿರುತ್ತೆ. ಹಗಲು ಸೂರ್ಯನಿಲ್ಲದೆ ಪ್ರಕೃತಿ ನಶಿಸಲಿಕ್ಕೆ ಶುರುವಾಗುತ್ತದೆ. ಮರಗಳು ಒಣಗಿ ಹೋಗುತ್ತದೆ. ಅಡುಗೆ ಮಾಡಲಿಕ್ಕೆ ಸೌದೆಗಳು ಉರಿಯುತ್ತಿರಲಿಲ್ಲ, ಬಟ್ಟೆಗಳು ಒಣಗುತ್ತಿರಲಿಲ್ಲ. ಪೂರ್ತಿ ತಣ್ಣಗಾಗಿದ್ದರಿಂದ ಪ್ರಸಾದ್ ಅನಾರೋಗ್ಯಕ್ಕೆ ಗುರಿಯಾಗುತ್ತಾನೆ. ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲಿಕ್ಕೆ ಆಗಲಾರದಂತ ಪರಿಸ್ಥಿತಿ ವಾತಾವರಣ. ಪ್ರಸಾದ್ ಕನಿಷ್ಠ ಉಸಿರು ಎಳೆದುಕೊಳ್ಳುವುದಕ್ಕೆ ಕೂಡ ಕಷ್ಟಪಡ್ತಾ ಇರ್ತಾನೆ. ಅತ್ತೆ ಸಸ್ಯರು ಇಬ್ಬರು ಅಳುತ್ತಾ ದುಃಖ ಪಡುತ್ತಿರ್ತಾರೆ. ಒಂದು ದಿನ ರಾತ್ರಿ ಮಲ್ಕೊಂಡಾಗ ರಾತ್ರಿ ಹಗಲು ಬಗ್ಗೆ ಮಾತನಾಡಿಕೊಳ್ಳುತ್ತಾ ನಿದ್ರೆಯಲ್ಲಿ ಜಾರುತ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ಸಸ್ಯರಿಬ್ಬರು ಹೇಳ್ತಾರೆ, ಬೆಳಗಾಗುತ್ತದೆ, ಕೋಳಿ ಕೂಗಲಿಕ್ಕೆ ಶುರುವಾಗುತ್ತೆ, ಹಗಲು ಕಾಣಿಸುತ್ತದೆ, ಸೂರ್ಯನೂ ಕಾಣಿಸ್ತಾನೆ. ಆದ್ರಿಂದ ಇಷ್ಟು ದಿನವೂ ಕಷ್ಟಪಟ್ಟ ಅತ್ತೆ ಸಸ್ಯರಿಬ್ಬರು ಎಷ್ಟೋ ಸಂತೋಷಿಸುತ್ತಾರೆ. ಬಾಡಿ ಹೋದ ಮರಗಳು ಚಿಗುರಲಿಕ್ಕೆ ಶುರುವಾಗುತ್ತದೆ. ಸೌದೆಗಳು ಉರಿಯಲಿಕ್ಕೆ ಕಲಿತುಕೊಳ್ಳುತ್ತವೆ. ಮನೆಯಲ್ಲಿ ಸಾಮಾನು ತರಿಸಿಕೊಳ್ಳುತ್ತಾರೆ. ಪ್ರಸಾದ್ ಕೂಡ ಕ್ರಮೇಣವಾಗಿ ಚೇತರಿಸಿಕೊಳ್ಳುತ್ತಾನೆ. ಸೊಸೆ, ನನಗ್ ಮಾತ್ರ ಒಂದು ಅರ್ಥವಾಯ್ತೆ, ನಮಗೆ ಎದೆ ಬಡಿತ ಎಷ್ಟು ಮುಖ್ಯವೋ ಲೋಕಕ್ಕೆ ರಾತ್ರಿ ಹಗಲು ಕೂಡ ಅಷ್ಟೇ ಮುಖ್ಯ. ಈ ರಾತ್ರಿ ಹೋಗಿ ಹಗಲು ಬರಬೇಕು, ಸೂರ್ಯ ಉರಿಯಬೇಕು. ಹೌದತ್ತೆ, ರಾತ್ರಿ ಹಗಲಿಲ್ಲದೆ ಬದುಕಿನ ಜೀವನವೇ ಇಲ್ಲ ಎಂದು ಅಂದಿನಿಂದ ಹುಚ್ಚು ಹುಚ್ಚಾಗಿ ಮಾತನಾಡಿಕೊಳ್ಳುವುದನ್ನು ನಿಲ್ಲಿಸುತ್ತಾರೆ. ಚೆನ್ನಾಗಿ ಹಗಲೆಲ್ಲ ಕೆಲಸ ಮಾಡಿಕೊಂಡು ರಾತ್ರಿ ಎಲ್ಲವೂ ಹಾಯಾಗಿ ನಿದ್ರೆ ಹೋಗುತ್ತಾ ಇರುತ್ತಾರೆ ಅತ್ತೆ ಸಸ್ಯರು. ಹಾಗೆ ಆ ಅತ್ತೆ ಸಸ್ಯರು ತಮ್ಮ ತಪ್ಪನ್ನು ತಿಳಿದುಕೊಳ್ಳುತ್ತಾರೆ.